ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ರೈತರ ಜಮೀನಿಗೆ ಹೋಗಲು ಬಂಡಿ ರಸ್ತೆಗಾಗಿ ಆಗ್ರಹ. ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ. ದಕ್ಷಿಣ ಕಾಶಿ ಕಾಲಕಾಲೇಶ್ವರ ಕಾರ್ತಿಕೋತ್ಸವ. ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು. ವಾರ್ತೆಗಳ ವಿವರ. ತಾಲೂಕು ರೈತ ಸಂಘ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ರಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರಿಗೆ ತಮ್ಮ ಜಮೀನುಗಳಿಗೆ ತೆರಳಲು ಬಂಡಿ ರಸ್ತೆ ಇಲ್ಲ. ಈ ಹಿಂದೆ ಓಡಾಡುತ್ತಿದ್ದ ರಸ್ತೆ ಅದು ಅಧಿಕೃತ ರಸ್ತೆ ಅಲ್ಲ ಎಂದು ಜಮೀನು ಮಾಲೀಕರು ಬಂದ್ ಮಾಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿತು. ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ತಮಗೆ ಅಧಿಕೃತ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿದ ರೈತ ಮುಖಂಡ ಎಂಎಸ್ ಹಡಪದ್, ನಮಗೆ ಸರಿಯಾದ ರಸ್ತೆ ಮಾರ್ಗ ಇಲ್ಲ, ರೈತರಿಗೆ ತೊಂದರೆಯಾಗಿದೆ, ಹೀಗಾಗಿ ತಾಲೂಕು ಮತ್ತು ಜಿಲ್ಲಾಡಳಿತ ರಸ್ತೆ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ವ್ಯವಸ್ಥೆ ಬಂದೊದಗಿದೆ. ಈ ಮೊದಲು ಈ ಎಲ್ಲ ಕುಟುಂಬಗಳು ಪರಸ್ಪರ ಒಂದು ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಇಟ್ಕೊಂಡು ರಾಠೋಡವರ ಒಂದು ಜಮೀನಿನ ಮೂಲಕನೇ ಅವರು ಹಾದು ಹೋಗ್ತಾ ಇದ್ದರು. ತದನಂತರ ಆ ರಸ್ತೆ ಅಧಿಕೃತ ರಸ್ತೆ ಅದು ಆಗಿರದೇ ಇರೋದರಿಂದ ಅವ್ರದ್ದೇ ಅದು ಜಮೀನು ಅಂತ ಹೇಳಿ ಆ ಹೊಲದ ಮಾಲೀಕರು ಇವತ್ತು ಆ ರಸ್ತೆಯನ್ನು ನಾವು ಕೊಡೋಕ್ಕಾಗಲ್ಲ, ನಮ್ಮದು ಸಣ್ಣ ಹಿಡುವಳಿ ಇರೋದರಿಂದ ನಾವು ಕೊಡೋಕ್ಕಾಗಲ್ಲ ಅಂತೇಳಿ ಅದನ್ನು ಬಂದ್ ಮಾಡಿದರು. ಸೊ ಆವತ್ತು ಬಂದ್ ಮಾಡಿದ್ರಿಂದ ಇನ್ನಿವರೆಗೂ ಕೂಡ ಅವ್ರಿಗೆ ಪರ್ಯಾಯ ಒಂದು ರಸ್ತೆ ವ್ಯವಸ್ಥೆ ಇರೋದ್ರಿಂದ ಸೊ ಆ ಕಾರಣಕ್ಕಾಗಿ ಈ 36 ಕೃಷಿ ಹಿಡುವಳಿದಾರರು ತಮ್ಮ ಕೃಷಿ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದಕ್ಕಾಗಲಿ ಬೇರೆ ಕಡೆ ಸಾಗಿಸೋದಕ್ಕಾಗಲಿ ತೊಂದರೆ ಆಗ್ತಾಯಿದೆ. ಮತ್ತು ಕೆಲವರು ಪಶುಸಂಗೋಪನೆಯನ್ನು ನಡೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ತೀವ್ರವಾದಂಥ ತೊಂದರೆ ಆಗ್ತದೆ. ಸೊ ಕೆಲವರು ಬಿತ್ತನೆ ಮಾಡಲಾರ್ದನ್ನ ಕೆಲವರು ತಮ್ಮ ಹೊಲಗಳನ್ನು ಬೀಳಿಸಬೇಕಾದ ಪರಿಸ್ಥಿತಿ ಇರುತ್ತೆ. ಈ ಕುರಿತಂಗೆ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ನಾವು ಸಾಕಷ್ಟು ಬಾರಿ ನಮ್ಮ ರೈತರು ಮನವಿಯನ್ನು ಮಾಡಿಕೊಂಡಿದ್ದೀವಿ. ನಮ್ಮ ಒಕ್ಕೂರಿನ ಒಂದೇ ಒಂದು ಆಗ್ರಹ ಏನು ಅಂತ ಹೇಳಿದರೆ, ನಮಗೆ ಅಧಿಕೃತವಾಗಿ 36 ಕೃಷಿ ಕುಟುಂಬಗಳಿಗೆ ಒಂದು ರಸ್ತೆ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಒಕ್ಕೂರಿನ ಆಗ್ರಹ.
ಅದು ಎಲ್ಲಿ ಕಲ್ಪಿಸ್ಕೊಡ್ಬೇಕು, ಯಾವ ಹೊಲದಲ್ಲಿ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು ಅವ್ರು ತೀರ್ಮಾನ ಮಾಡಬೇಕು. ಈಗ ನಾವು ಇಂಥದ್ದೇ ಹೊಲದಲ್ಲಿ ಕೊಡ್ರಿ, ಹಿಂಗೆ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ಒಂದು ನಮಗೆ ಅಧಿಕೃತವಾಗಿ ಪರ್ಯಾಯವಾಗಿ ಒಂದು ಶಾಶ್ವತ ಪರಿಹಾರದ ರೂಪದಲ್ಲಿ ಆ 56 ಕುಟುಂಬಗಳಿಗೆ ಒಂದು ರಸ್ತೆಯನ್ನು, ಬಂಡಿ ರಸ್ತೆಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯಿಸಿ ಈ ಒಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ತಕ್ಷಣ ಈ ಹೋರಾಟಕ್ಕೆ ಸ್ಪಂದಿಸಿ ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಒಪ್ಪು. ದಕ್ಷಿಣ ಕಾಶಿ ಕಾಲಕಾಲೇಶ್ವರ ಕಾರ್ತಿಕೋತ್ಸವ ನಡೆಯಿತು. ದಕ್ಷಿಣ ಕಾಶಿ ಕಾಲಕಾಲೇಶ್ವರ ಕಾರ್ತಿಕೋತ್ಸವ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾಲಕಾಲೇಶ್ವರ ದೇವರ ದರ್ಶನ ಪಡೆದು ಪುನೀತರಾದರು. ಈ ವೇಳೆ ಮಾತನಾಡಿದ ಕಾಲಕಾಲೇಶ್ವರ ಧರ್ಮದರ್ಶಿಗಳಲ್ಲಿ ಒಬ್ಬರಾದ ಯಶ್ರಾಜ್ ಪ್ರತಾಪ್ ಸಿಂಹ ಘೋರ್ಪಡೆ, ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಬೆಳಗ್ಗೆಯಿಂದಲೇ ಭಕ್ತರು ಆಗಮಿಸುತ್ತಿದ್ದರು. ಕಳೆದ ಕೆಲ ದಿನಗಳಿಂದ ಪ್ರತಿದಿನವೂ ಪೂಜೆಗಳು ನಡೆಯುತ್ತಿವೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶಶಿಧರ್ ಹೂಗಾರ್, ಕಾಲಕಾಲೇಶ್ವರ ದೇವರ ಮಹಿಮೆ ಅಪಾರ, ಅದು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇದೇ ವೇಳೆ ಭಕ್ತಾದಿಗಳು ಸಹ ತಮ್ಮ ಅನಿಸಿಕೆ ಹಂಚಿಕೊಂಡರು. ಅದೇನೇ ಇರಲಿ, ಮನಃಶಾಂತಿಯೊಂದಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ನಮಸ್ಕಾರ, ಶ್ರೀ ಕಾಲಕಾಲೇಶ್ವರ ಮಹಾರಾಜ್ ಪೂಜೆ ಇವತ್ತ ನಡೆದಂಥ ಶ್ರೀ ಕಾಲಕಾಲೇಶ್ವರ ದೇವರ ಮಹಾಕಾರ್ತಿಕ ಉತ್ಸವ. ಈ ಮಹಾಕಾರ್ತಿಕ ಉತ್ಸವವು ನಮ್ಮ ದೀಪಾವಳಿಯ ಪಾಡ್ಯಯಂತ್ರ ಇವತ್ತಿಗೆ 45 ದಿವಸ ಅಂದರೆ ಒಂದೂವರೆ ತಿಂಗಳ ನಡೀತು. ಇವತ್ತಿಗೆ 2 ದೀಪಸ್ತಂಭವನ್ನು ಪೂಜೆ ಮಾಡಿ ಆ ದೀಪಸ್ತಂಭವನ್ನು ದೇವಸ್ಥಾನ ವತಿಯಿಂದ ಹಾಗೂ ಸದ್ಭಕ್ತರ ಬೇಡಿಕೆ ವತಿಯಿಂದ ಹಚ್ಚಿ ಪೂಜೆ ಮಾಡಲಾಯಿತು. ಅದೇ ರೀತಿಯಾಗಿ ಶ್ರೀ ಕಾಲಕಾಲೇಶ್ವರ ದೇವರು ಮತ್ತು ಬೋರಾದೇವಿಯ ಉತ್ಸವ ಮೂರ್ತಿಯನ್ನು ಹಾಗೂ ಶ್ರೀ ದುರ್ಗಾದೇವಿಯ ಉತ್ಸವ ಮೂರ್ತಿಯನ್ನು ಸಣ್ಣ ಉತ್ಸವದಲ್ಲಿ ಕೆಳಗಡೆ ಮೆರವಣಿಗೆ ಆಯಿತು. ಆನಂತರ ಶ್ರೀ ಕಾಲಕಾಲೇಶ್ವರ ದೇವರ ಈ ಕಾರ್ತಿಕೋತ್ಸವಕ್ಕೆ ಬಂದಂಥ ಎಲ್ಲ ಸದ್ಭಕ್ತರು ತಮ್ಮ ತಮ್ಮ ಹರಕೆಯ ಪ್ರಕಾರ ಎಣ್ಣೆ ದೀಪವನ್ನು ಹಚ್ಚಿ ಬೆಳಗಿ ಆ ಶ್ರೀ ಕಾಲಕಾಲೇಶ್ವರನ ಅವರ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅಂತ ಕೇಳಿಕೊಂಡ್ರು. ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇರೋದು ಒಂದು ಹೊಸ ಸ್ಟಾರ್ಟ್ ಅಂತ ಹೇಳ್ಬೋದು. ಯಾಕಂದರೆ
ಮುಂದೆ ಬರುವಂತ ಜಾತ್ರೆಯಲ್ಲಿ ಬರುವಂತ ಉಗಾದಿಯ ಕಾರ್ಯಕ್ರಮದ ಇದು ಒಂದು ಶುರುವಾತ ಇದೆ ಅಂತ ಹೇಳಿ ಒಂದು ನಾನು ಹೇಳಿಕೆ ಇಷ್ಟ ಬಯಸ್ತೀನಿ. ಅದೇ ರೀತಿಯಾಗಿ ಕಾಲಕಾಲೇಶ್ವರ ದೇವರಿಗೆ ಈ ಕಾರ್ತಿಕೋತ್ಸವಕ್ಕೆ ಬಂದಂಥ ಎಲ್ಲ ಭಕ್ತರಿಗೂ ಧನ್ಯವಾದಗಳು ಹೇಳ್ತೀವಿ ಅವರ ಸಹಕಾರ ಮಾಡಿದ್ದಕ್ಕೆ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಮೀಡಿಯಾ ಡಿಪಾರ್ಟ್ಮೆಂಟ್ ಆಗಲಿ, ಸ್ವಯಂ ಸೇವಕರಾಗಲಿ, ಈ ಶ್ರೀ ಕಾಲಕಾಲೇಶ್ವರ ದೇವರ ಈ ಕಾಲಕಾಲೇಶ್ವರ ಊರಿನ ಸ್ವಯಂ ಸೇವಕರಾಗಲಿ ಹಾಗೂ ನಮ್ಮ ಎಲ್ಲ ದೇವಸ್ಥಾನ ಸಿಬ್ಬಂದಿಯವರು ಭಾಳ ಒಳ್ಳೆಯ ರೀತಿಯಾಗಿ ಈ ವ್ಯವಸ್ಥೆಯನ್ನು ನೋಡ್ಕೊಂತ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮ ತುಂಬ ಖುಷಿಯಿಂದ ನಾವು ಹೇಳಿಕೆ ಬಯಸ್ತೀವಿ. ಅಂದರೆ ಭಾಳ ಚಲೋ ಕಾರ್ಯಕ್ರಮ ನಡೀತು. ಹೀಗಾಗಿ ಬಂದಂಥ ಎಲ್ಲ ಸದ್ಭಕ್ತರಿಗೆ ಶ್ರೀ ಕಾಲಕಾಲೇಶ್ವರ ದೇವರ ಕೃಪಾಶೀರ್ವಾದ ಸದಾಕಾಲ ಇರಲಿ, ಅವ್ರದ್ದೆಲ್ಲರದು ಒಳ್ಳೆ ಆಕಾಂಕ್ಷೆ ಎಲ್ಲ ಪೂರೇ ಆಗಲಿ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತು. ಅಂತರ ಗಂಗೆಯೊಡನೆ ಧರೆಗಿಳಿದ ಪರಮೇಶ, ಅಂತರ ಗಂಗೆಯೊಡನೆ ಧರೆಗಿಳಿದ ಪರಮೇಶ, ಪಾರೋನಿ ಕಾಲ ಕಾಲೇಶ ಹತ್ತಿ ಬಂದರೆ ಅಂತರ ಗಂಗೆಯ ನೀರ ಕುಡಿದರೆ, ಬೆಟ್ಟವನ್ನು ಹತ್ತಿ ಬಂದರೆ ಅಂತರ ಗಂಗೆಯ ನೀರ ಕುಡಿದರೆ, ಅಂಟಿರುವ ರೋಗಗಳು ನಿಂತಲ್ಲೇ ಪರಿಹಾರ, ಅಂಟಿರುವ ರೋಗಗಳು ನಿಂತಲ್ಲೇ ಪರಿಹಾರ. ಕಾಶಿ ಶ್ರೀ ಕಾಲಕಾಲೇಶ್ವರದ ಕಾರ್ತಿಕೋತ್ಸವ ಇಂದು ಅಗ್ನಿ ವಿಜೃಂಭಣೆಯಿಂದ ನಡೆಯಿತು. ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ನಮ್ಮ ಯಶರಾಜ್ ಘೋರ್ಪಡೆಯವರು ಬಹಳಷ್ಟು ಅಚ್ಚುಕಟ್ಟಾಗಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ತಿಕೋತ್ಸವವನ್ನು ಮಾಡಿದರು. ಇವತ್ತಿನ ದಿವಸ ಕಾರ್ತಿಕ ಮಾಸದ ಒಂದೇ ದಿನ ಎರಡೂ ಕಾರ್ತಿಕ ಹಬ್ಬವನ್ನು ಹಚ್ಚುವರ ಮುಖಾಂತರ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನೂ ದೂರ ಮಾಡುವ ಸಲುವಾಗಿ ಶ್ರೀ ಕಾಲಕಾಲೇಶ್ವರನಲ್ಲಿ ಆ ಎಣ್ಣೆಯಿಂದ ಹತ್ತಿ ಗಂಟಿನಿಂದ ಆ ದೀಪವನ್ನು ಬೆಳಗಿ ನಮ್ಮ ಕಷ್ಟಗಳೆಲ್ಲವೂ ದೂರ ಹೋಗಿ ಸುಖದ ಬಾಳಿನಲ್ಲಿ ನಾವೆಲ್ಲ ಬದುಕಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಅಪಾರ ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಕಾಲಕೃಷ್ಣ ದರ್ಶನಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಶ್ರೀ ಕಾಲಕಾಲೇಶ್ವರನ ಸದಾ ಇರ್ತದೆ. ಈ ರೀತಿ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಧರ್ಮದರ್ಶಿಗಳು ದೇವಸ್ಥಾನದ ಎಲ್ಲ ಕಾರ್ಯಕ್ರಮೋತ್ಸವದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಕ್ತರು ಹರ್ಷೋದ್ಧಾರ, ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ದೇವಸ್ಥಾನದ ವ್ಯವಸ್ಥೆಯಿಂದ ದೂರ ಉಳಿದಿದ್ದರು. ಆದರೆ ಈ ಬಾರಿ ಕೋವಿಡ್ ಎಲ್ಲ ಹೋಗಿ ಈ ವರ್ಷ ಅತ್ಯುತ್ತಮ ಮಳೆಗಾಲ ಕೂಡ ಆಗಿರುವುದರಿಂದ ರೈತರಲ್ಲಿ ಭಾಳಷ್ಟು ಖುಷಿ ಇದೆ. ಸಾಕಷ್ಟು ಬೆಳೆಗಳನ್ನು, ಸಾಕಷ್ಟು ಫಸಲುಗಳನ್ನು ಈಗಾಗಲೇ ರೈತರು ಬೆಳೆದಿದ್ದಾರೆ. ಇದೆಲ್ಲ ಶ್ರೀ ಕಾಲಕಾಲೇಶ್ವರನ ಆಶೀರ್ವಾದ. ಯಾಕಂದರೆ ಯುಗಾದಿ ಪಾಠ್ಯ ದಿನ ಈ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಈ ಸುಣ್ಣ ಬಣ್ಣದ ಲೀಲೆ ಏನಾಗುತ್ತಾ ಅಲ್ಲಿ ಪ್ರತಿ ಹೋದ ವರ್ಷ ಹೇಳಿದ್ದು ಸತ್ಯ ಸಂಗತಿ ಅನ್ನೋ ಲೆಕ್ಕದಲ್ಲಿ ಈ ಬಾರಿ ಮಳೆ ಕೂಡ ನಮ್ಮಲ್ಲಿ ಉತ್ತಮವಾದಂಥ ಮಳೆ ಆಗೈತಿ. ಅದಕ್ಕೆ ಆ ಕಾಲಕಾಲೇಶ್ವರನ ಭಕ್ತರು ಎಷ್ಟು ಭಕ್ತಿಯಿಂದ ನಡ್ಕೊಂತಾರೋ ಕಾಲಕಾಲೇಶ್ವರ ಅಷ್ಟೊಂದು ಆಶೀರ್ವಾದನ ಅವ್ರಿಗೆಲ್ಲ ನೀಡ್ತಾನೆ. ಯಾರು ಭಕ್ತಿ ಇಲ್ಲಾರ್ದನ, ಆಡಂಬರ ಇಲ್ಲಾರ್ದನ, ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ರೆ ಖಂಡಿತ ಅವ್ರಿಗೆ ಈ ದೇವಸ್ಥಾನ ತೊಂದರೆ ಆಗೋದರಲ್ಲಿ ಎರಡು ಮಾತಿಲ್ಲ. ಎಷ್ಟು ಭಕ್ತಿ ಇಟ್ಕೊಂಡು ಬರ್ತಾರೆ ಅವರೆಲ್ಲ ಹರಿಕೆಗಳು ಈಡೇರ್ತಾವೆ. ಆ ನಿಟ್ಟಿನಲ್ಲಿ ಕಾಲಕಾಲೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಭಕ್ತ ಸಮುದಾಯದ ಮೇಲೆ, ಜೊತೆಗೆ ಈ ದೇವಸ್ಥಾನದ ಚಾಕರಿದಾರರಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಈ ದೇವಸ್ಥಾನಕ್ಕೆ ಏನು ಸಂಬಂಧಪಟ್ಟಂಥವ್ರು ಎಲ್ಲರಿಗೂ ಆ ಕಾಲಕಾಲೇಶ್ವರನ ಕೃಪೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಕಾಲಕಾಲೇಶ್ವರನ ನಿಮಿತ್ತ ಈ ದಕ್ಷಿಣ ಕಾಶಿಯಾಗಿರುವ ಕಾಲಕಾಲೇಶ್ವರ ಉತ್ಸವ ಭರ್ಜರಿಯಾಗಿ ಪ್ರತಿ ವರ್ಷ ನಡೆಯುತ್ತದೆ. ಇಲ್ಲಿ ಪ್ರತಿ ವರ್ಷ ನಾವು ಬಂಡ್ಯ ಗ್ರಾಮದವರು ಇಲ್ಲಿ ಆಗಮಿಸ್ತೀವಿ. ಈ ಕಾರ್ತಿಕೋತ್ಸವದ ಬಗ್ಗೆ ಹೇಳಕ್ಕೆ ಭಾಳ ಇಷ್ಟಪಡ್ತೀವಿ. ಮೆರೆವ ಕರುಣಾಳು ಕಾಲಕಾಲೇಶ ಹರೆಯಲ್ಲಿ ಮೆರೆಯುವ
ಚಂದ್ರ ಜೋಡಿಯಾಗಿ ಬೆಟ್ಟದಲ್ಲಿ ಹಗಲು ರಾತ್ರಿ ಹೊಳೆಯುತ್ತಿರುವರು ಸೂರ್ಯ ಚಂದ್ರ ಜೋಡಿಯಾಗಿ ಬೆಟ್ಟದಲ್ಲಿ ಹಗಲು ರಾತ್ರಿ ಹೊಳೆಯುತ್ತಿರುವರು ಪ್ರತಿ ವರ್ಷ ಪದ್ಧತಿಯಂತೆ ಯಾದಗಿರಿ ಜೋಡಿ ಕಂಬಕ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಜೋರ್ನಿ ಕಾಲಕಾಲೇಶ್ವರಕ್ಕೆ ಪ್ರತಿಯೊಬ್ಬರು ಎಲ್ಲ ಕಡೆಯಿಂದ ಜನರು ಬಂದು ಆದರೂ ಒಂದು ಈ ಕಾಲಕಾಲೇಶ್ವರ ವಿಶೇಷತೆ ಭಾಳ ನಂಬಿಕೆ ಎಲ್ಲ ಜನರಲ್ಲಿ ನಂಬಿಕೆ ಬೆಂಗಳೂರು ಮದ್ರಾಸು ಎಲ್ಲೆಲ್ಲ ಕಡೆಯಿಂದ ಜನಗಳ ಭಕ್ತಾದಿಗಳು ದಂಡಯಾತ್ರೆಯಲ್ಲಿ ಬಂದು ಈ ದಕ್ಷಿಣ ಕಾಶಿ ಕಾಲಕಾಲೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಜನರ ಪಾತ್ರರಾಗುತ್ತಾರೆ. ಪ್ರತಿ ವರ್ಷ ಕುಟುಂಬ ಸಮೇತ ಬರ್ತೀರಾ? ಎಷ್ಟು ಜನ ಬರ್ತೀರಿ ಮನೇಲಿ? ಯಾರ್ಯಾರು? ನಮ್ಮ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಪ್ರತಿ ವರ್ಷ ಬರ್ತೀರಾ? ಜಾತ್ರೆಗೂ ಬರ್ತೀರಾ ಅಥವಾ ಕಾರ್ತಿಕೋತ್ಸವಕ್ಕೂ ಬರ್ತೀರಾ? ಸರಿ, ಈಗ ಇಲ್ಲಿ ಇದನ್ನು ನೋಡಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ನಾವೇನು ಬೇಡ್ಕೋತೀವೋ ಅದೆಲ್ಲನೂ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳೋದಾದರೆ ನಂಬಿಕೆ ಸತ್ಯ ನಂಬಿಕೆ ಅಂದರೆ ಇಲ್ಲಿ ಏನೇ ಬಂದರೂ ಬೇಡಿಕೆ ಉಂಡ್ರು ಅದು ಕೂಡ ಈಡೇರುತ್ತೆ. ನೋಡಿದವರ ಬದುಕು ಬಂಗಾರವಾಗುವುದು, ನೋಡಿದವರ ಬದುಕು ಬಂಗಾರವಾಗುವುದು, ಚಾಳೀಂದ್ರಗಿರಿ ವಾಸ ತರೆಯಲ್ಲಿ ಮೆರೆವ ಕರುಣಾಳು ಕಾಲಕಾಲೇಶ. ಜಾಲೇಂದ್ರ ಗಿರಿವಾಸ ಹರಿಯಲ್ಲಿ ಮೆರೆವ ಕರುಣಾಳು ಕಾಲಕಾಲೇಶ. ಸರಿಗ ಇಲ್ಲಿ ಪವಾಡಗಳ ಬಗ್ಗೆ ಮಾತಾಡೋದಾದ್ರೆ ಅಥವಾ ಇಷ್ಟಾರ್ಥ ಸಿದ್ಧಿ ಬಗ್ಗೆ ಮಾತಾಡೋದಾದ್ರೆ, ಸರ, ಈ ಜಾತ್ರೆಯಲ್ಲಿ ಈ ಯಾರಾದರೂ ಯಾವುದೇ ದೇವಸ್ಥಾನ ಜಾತ್ರೆಯಲ್ಲಿ ಸುಣ್ಣ ಬಣ್ಣ ಜನರು ಹಚ್ತಾರೆ. ಈ ಕಾಲಕಲೇಶ್ವರನ ಒಂದು ಸತ್ತುಳ್ತನ ಐತಿ. ಸುಣ್ಣ ಒಂದು ಗಡಿಗೆಯಲ್ಲಿ ನಾವು ಹಾಕಿ ನೈಟ್ ಇಟ್ಟರೆ ತಾನೇ ದೇವಸ್ಥಾನದಲ್ಲಿ ಮಡಿಯನ್ನು ಮಾಡ್ಕೊಳ್ಳುವಂಥ ಒಂದು ಸತ್ಯತೆ ಕಾಲಕಲೇಶ್ವರನಲ್ಲಿದೆ. ಆಮೇಲೆ ಇಲ್ಲೊಂದು ಗುಂಡಿದೆ, ಆ ಗುಂಡಲ್ಲಿ ನಾವು ಎತ್ತಿ ನಮ್ಮ ಮನಸ್ಸಲ್ಲಿ ಏನು ಬೇಡ್ಕೊಂಡಿರ್ತೀವಿ ಅದನ್ನು ಎತ್ತಿ ನಾವು ವಯಸ್ಸಲ್ಲಿ ಇಡ್ಸಿದ್ರೆ ಅದು ಒಂದು ಎರಡು ತಿಂಗಳಲ್ಲಿ ಪೂರೈಸುತ್ತೆ ಅನ್ನೋದು ಒಂದು ಹಿಂದಿನಿಂದನೂ ಬಂದಿದೆ. ಆಮೇಲೆ ಕಾಲಕಲೇಶ್ವರ ಗಂಟೆ ಹೇಳ್ಬೇಕಾದ್ರೆ ಹಿಂದಕ್ಕೆ ಒಂದು ಚೀಲ ಮಡಿಕೆ 100 ಅಂಬರಿ ತುಂಬುವಂಥ ಒಂದು ಗಂಟೆ ಇತ್ತು. ಆ ಸತ್ತುಳ್ತನ ಇಲ್ಲಿ ಐತಿ. ಯಾಕಂದ್ರೆ ಒಬ್ಬರು ಹಿಂದ ಪುರಾಣದಲ್ಲಿ ಹೇಳ್ತಿದ್ರು ನಮಗೆ, ಕಾಲಕಲೇಶ್ವರ ದೇವಸ್ಥಾನದಲ್ಲಿ ಒಬ್ಬ ಅಜ್ಜ ಬೇರೆಯವ್ರ ಮನೇಲಿ ದುಡಿಯೋಕ್ಕಿದ್ದಾಗ ಪಗಾರ ಅಲ್ಲೇ ಬಿಟ್ಟಿದ್ದಂತೆ, ದುಡ್ಡು ಅಲ್ಲೇ ಬಿಟ್ಟಿದ್ದಂತೆ ಅವನು. ಆ ದುಡ್ಡು ಅಲ್ಲೇ ಬಿಟ್ಟಿದ್ದಕ್ಕೆ ಅವರು ದುಡ್ಡು ಕೊಡು ಅಂತ ಕೇಳಿದಾಗ ಕೊಟ್ಟಿನಿ ಅಂದಂತೆ ಒಬ್ಬ ಶ್ರೀಮಂತ. ಕೊಟ್ಟಿನಿ ಅಂದ್ಕೊಳ್ಳೆ ಶ್ರೀಮಂತ ಯಾವಾಗ ಕೊಟ್ಟಿ ಈಗ ಕಾಲಕಲೇಶ್ವರ ಗಂಟಿ ಬಡಿಬಾ ಅಂದರೆ ಬಿತ್ತುವಂಥ ಒಂದು ಕೂರಿಗೆಯಲ್ಲಿ ಆ ನೋಟು ತುಂಬಿ ಅವನ ಕೈಯಾಗ ಕೋಲ್ ಕೊಟ್ಟು ಸುಳ್ಳನ್ನು ಹೇಳಿಸಿದಂಥ ಒಬ್ಬ ಶ್ರೀಮಂತ ಹೊಳ್ಳಿ ಬಂದು ಕೊಟ್ಟಿನ ನೋಡಂಥ ಗಂಟಿ ಬಿಡಂದಂತೆ. ಅವತ್ತು ನಿಂತ್ರೂ ಕಾಲಕಲೇಶ್ವರ ಗಂಟಿ ಹೋಗಿದೆ ಅನ್ನೋದು ಒಂದು ಇತಿಹಾಸ ಇದೆ ಅಂತ ಹಿಂದೆ ಹಿರಿಯರು ಹೇಳ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಜಮೀನಿಗೆ ಹೋಗಲು ಬಂಡಿ ರಸ್ತೆಗಾಗಿ ಆಗ್ರಹ. ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ. ದಕ್ಷಿಣ ಕಾಶಿ ಕಾಲಕಾಲೇಶ್ವರ ಕಾರ್ತಿಕೋತ್ಸವ. ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.